ಶಾಸಕಿಯರಿದ್ದಾರೆ ಬಿಜೆಪಿನಲ್ಲಿ ಕೂಡ ಮೂರು ಜನ ಮೂರು ಜನ ಶಾಸಕಿಯರಿದ್ದಾರೆ. ಜೆಡಿಎಸ್ ನಲ್ಲಿ ಒಬ್ಬರು ಶಾಸಕಿ ಇದ್ದಾರೆ, ಅನಿತಾ ಕುಮಾರಸ್ವಾಮಿ ಅವರು ಜೆಡಿಎಸ್ ನಲ್ಲಿ ಶಾಸಕಿ. ಅವ್ರನಲ್ಲಿ ಶಶಿಕಲಾ ಜೊಲ್ಲ ಇದ್ದಾರೆ, ಪೂರ್ಣಿಮಾ ಇದ್ದಾರೆ, ರೂಪಾಲಿ ಇದ್ದಾರೆ. ಮಹಿಳೆಯರು ಹೆಣ್ಮಕ್ಳು ಸಹೋದರಿಯರಲ್ವ ಇವರು, ಮಹಿಳೆಯರನ್ನ ಆ ರೀತಿ ಸೇರಿಸ್ಕೊಂಡು ಇವರು 225 ಎಲ್ಲರ ಮೇಲೂ ತನಿಖೆ ಆಗ್ಬೇಕಂತ ಹೇಳಿದ್ರ. ನಾನು ಕೇಳ್ತೀನಿ, ನೀವು ಸಚಿವ ಸ್ಥಾನಕ್ಕಲ್ಲ, ನೀವು ಶಾಸಕರಾಗಿರ್ಲಿಕ್ಕೆ ಅನರ್ಹರು. ನೀವು ಶಾಸಕರ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಮನೆ ಕೂರ್ಬೇಕು. ಯಾಕೆ ನಿಮ್ಮ ಸಹೋದರಿ ನಿಮ್ಮ ಹೆಂಡತಿ ನೆನಪಾಗಿಲ್ವಾ, ಅಲ್ಲಿ ನಿಮ್ಮ ಮಕ್ಳಿಲ್ವಾ, ನಿಮ್ಮ ಮನೆಯಲ್ಲಿ ಯಾವ ಮಹಿಳೆಯರು ಇಲ್ವಾ? ರಾಜಕೀಯಕ್ಕೆ ಮಹಿಳೆಯರನ್ನ ಇವತ್ತು ಬರ್ತಕ್ಕಂಥ ಸನ್ನಿವೇಶದಲ್ಲಿ ಇವತ್ತು ಹೆಂಗೆ ಚರ್ಚೆ ಆಗ್ತದೆ ಸಾರ್ವಜನಿಕ ವಲಯದಲ್ಲಿ? ಯಾವ ರೀತಿ ಅದನ್ನ ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿದ್ದೀರಾ ನೀವು? ನಿಮ್ಮ ತಪ್ಪನ್ನ ಮುಚ್ಕೊಳಕ್ ಹೋಗಿ ಏನೋ ಅಂತಾರಲ್ಲ, ಒಂದು ಗಾದೆ ಇದೆ, ಓದಿ ತಾನ್ ತಿಂದು ಮೇಗೆ ಬಾಯಿ ಕೊಡಿಸ್ತು ಅಂತೇಳಿ. ಹೆಗ್ಲು ಮುಟ್ಟು ನೋಡ್ಕೊಂಡು ನೀವು ಕುಂಬಳಕಾಯಿ ಕಳ್ಳ ಅಂತ ಹೆಗ್ಲು ಮುಟ್ಟು ನೋಡ್ಕೊಂಡ ತಕ್ಷಣ ನೀವೇನ್ ಮಾಡಿದ್ರಿ? ಇವತ್ತು ಸ್ಟೇ ತಂದಿದ್ದೀರಾ ನೀವು ಅಲ್ವಾ? ಇಂಜೆಕ್ಷನ್ ಕಾರ್ಡ್ ತಂದಿದ್ದೀರಾ ನೀವು? ನೀವ್ಯಾಕೆ ಒಪ್ಕೊಂಡಿದ್ದೀರಾ? ಆರ್ ಜನ ಸಮೇತ ಯಾರ್ಯಾರು ತಂದಿದ್ದೀರಾ? ಅವ್ರು ನೀವಾಗೆ ಒಪ್ಕೊಂಡಿದ್ದೀರಾ? ಇವಾಗ ನಿಮ್ಮ ನೀವೆಲ್ಲರೂ ರಾಜೀನಾಮೆ ಕೊಡಬೇಕು. ನಿಮ್ಮ ಮುಂದುವರಿಕೆ ಸಾಧ್ಯನೇ ಇಲ್ಲ. ಸದನದಲ್ಲಿ ಕೂಡ ಚರ್ಚೆ ಆಗಿದೆ. ನಮ್ಮ ಮಾನ್ಯ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬ್ ಅವರು ಒಟ್ಟಿಗೆ, ಸಿ ಎಚ್ ಪಿ ನಾಯಕ ಸಿದ್ದರಾಮಯ್ಯನವರು ಒಟ್ಟಿಗೆ ಎಲ್ಲರೂ ಕೂಡ ನಿನ್ನೆ ಕೂಡ ನಾವು ಸದನದ ಬಾವಿಗಿಂತ ನಮ್ಮ ಶಾಸಕಿಯರು ಕೂಡ ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇವತ್ತು ನಾವು ಕೇಳೋದು ಇಷ್ಟನೇ, ನೀವು ಸಚಿವ ಸ್ಥಾನ